ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಫಾರ್ಮ್ಸ್ನಲ್ಲಿ ಯಾವ ರೀತಿ ನಾವು ಫಾರ್ಮ್ನ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಅದನ್ನು ಯಾವ ರೀತಿ ಲಿಂಕ್ ಮೂಲಕ ನಾವು ಹಲವಾರು ಜನರಿಗೆ ಅದನ್ನು ಯಾವ ರೀತಿ ಶೇರ್ ಮಾಡಬೇಕು ಅಂತ ನಾವು ಚರ್ಚೆ ಮಾಡೋಣ. ಯಾವ ರೀತಿಯಲ್ಲಿ ಲಿಂಕ್ನ ಜನರೇಟ್ ಮಾಡ್ಕೋಬೇಕು, ಅಲ್ಲಿ ಆ ಫಾರ್ಮ್ನಲ್ಲಿ ನಾವು ಯಾವ ರೀತಿ ಆಪ್ಷನ್ಸ್ಗಳನ್ನ ಆ್ಯಡ್ ಮಾಡಬೇಕು, ಆ ಒಂದು ಶಾರ್ಟ್ ಆನ್ಸರ್ ಆಪ್ಷನ್ ಇರ್ಬೋದು ಅಥವಾ ಒಂದು ಪ್ಯಾರಾಗ್ರಾಫ್ ಆಪ್ಷನ್ ಇರ್ಬೋದು ಅಥವಾ ಮಲ್ಟಿಪಲ್ ಚಾಯ್ಸ್ ಆಪ್ಷನ್ ಇರ್ಬೋದು ಅಥವಾ ಕ್ವಿಜ್ ಟೈಪ್ ಆಪ್ಷನ್ ಇರ್ಬೋದು ಅಥವಾ ಫೋಟೋ ಅಪ್ಲೋಡ್ ಮಾಡುವಂಥ ಆಪ್ಷನ್ ಇರ್ಬೋದು, ಹಲವಾರು ಆಪ್ಷನ್ಸ್ಗಳನ್ನ ನಾವು ಆ ಗೂಗಲ್ ಫಾರ್ಮ್ಸ್ನಲ್ಲಿ ಆ್ಯಡ್ ಮಾಡಬಹುದು. ಯಾವ ರೀತಿ ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತೀವಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ವಿಡಿಯೋ ಸ್ವಲ್ಪ ಜಾಸ್ತಿ ಸ್ವಲ್ಪ ಉದ್ದ ಆಗಿದೆ ಸ್ನೇಹಿತರೆ, ಯಾಕೆಂದರೆ ಹಲವು ಆಪ್ಷನ್ಸ್ಗಳು ಜಾಸ್ತಿ ಇದೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲವೂ ಕೂಡ ಇಲ್ಲಿ ಇನ್ಫಾರ್ಮೇಷನ್ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಮೊದಲು ನಾನು ಕ್ರೋಮ್ನ ಓಪನ್ ಮಾಡ್ತೀನಿ. ಗೂಗಲ್ ಫಾರ್ಮ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಮೊದಲು ಕ್ರೋಮ್ ಬ್ರೌಸರ್ನಲ್ಲಿ ಹೋಗ್ಬಿಟ್ಟು ಅದು ಕೂಡ ನಾವು ಸಂಪೂರ್ಣ ಅಂತ ಪ್ರೊಸೆಸ್ನ ನಾನು ಫೋನ್ನಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಓಕೆನಾ? ಫೋನ್ನಲ್ಲಿನೇ ಹೇಳ್ತಾ ಇದ್ದೀನಿ. ಇಲ್ಲಿ ಗೂಗಲ್ ಫಾರ್ಮ್ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಗೂಗಲ್ ಫಾರ್ಮ್ನ ಒಂದು ಇಲ್ಲಿ ಮೇಲ್ಗಡೆ ಲಿಂಕ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದರ ಒಂದು ವರ್ಕ್ ಸ್ಪೇಸ್ ಅಂತ ಏನಿದೆ ಅದನ್ನು ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ಗೂಗಲ್ ಫಾರ್ಮ್ನ ವರ್ಕ್ ಸ್ಪೇಸ್ನ ನಾವು ಈ ರೀತಿ ಓಪನ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಓಪನ್ ಆಗಿದೆ. ನಂತರದಲ್ಲಿ ಇಲ್ಲಿ ಗೋ ಟು ಫಾರ್ಮ್ಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಆಲ್ರೆಡಿ ನಮ್ಮ ಫೋನಲ್ಲಿ ಇಮೇಲ್ ಐ ಡಿ ಅನ್ನೋದು ಲಾಗಿನ್ ಇದ್ದೇ ಇರುತ್ತೆ. ಈ ರೀತಿ ಒಂದು ಫಾರ್ಮ್ ಅನ್ನೋದು ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ನಮ್ಮ ಇಮೇಲ್ ಐ ಡಿ ಮೂಲಕ ನಮ್ಮ ಫೋನಲ್ಲಿ ಇಮೇಲ್ ಐ ಡಿ ಲಾಗಿನ್ ಇಲ್ಲ ಅಂದರೆ ಅದು ಓಪನ್ ಆಗೋದಿಲ್ಲ. ಆಲ್ಮೋಸ್ಟ್ ಎಲ್ಲರ ಫೋನಲ್ಲೂ ಕೂಡ ಇಮೇಲ್ ಐ ಡಿ ಲಾಗಿನ್ ಇದ್ದೇ ಇರುತ್ತೆ. ಇಲ್ಲಿ ಫಾರ್ಮ್ಗೆ ಒಂದು ನಾವು ಹೆಸರನ್ನ ಹಾಕ್ಕೊಳ್ಳೋಣ ಸ್ನೇಹಿತರೆ. ಒಂದು ಯಾವುದಾದ್ರು ರಿಸ್ಯೂಮ್ನ ಕಲೆಕ್ಟ್ ಮಾಡ್ತಾ ಇದೀವಿ ಅಂದ್ಕೊಳ್ಳಿ. ಇಲ್ಲಿ ಅನ್ಟೈಟಲ್ ಫಾರ್ಮ್ ಅಂತ ಏನಿದೆ ಆದರೆ ಅದರಲ್ಲಿ ನಾವು ಒಂದು ಹೆಸರನ್ನ ಎಂಟರ್ ಮಾಡ್ಕೊಳ್ಳೋಣ. ಸಂಪೂರ್ಣವಾಗಿ ಯಾವ ರೀತಿ ಇದೆ ಅಂತ ನೋಡಿ ಹೇಳ್ತೀನಿ. ಅಲ್ಲಿ ಹೆಸರನ್ನ ಯಾವ ರೀತಿ, ಕೆಳಗಡೆ ಕ್ವಶನ್ಸ್ ನಾವು ಯಾವ ರೀತಿ ಆ್ಯಡ್ ಮಾಡಬಹುದು ಅಂತಲೂ ನಾನು ಹೇಳ್ತೀನಿ. ರಿಸ್ಯೂಮ್ ಅಂತ ನಾನು ಹಾಕ್ಕೋತೀನಿ. ರಿಸ್ಯೂಮ್ನಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ ನಾವು ಜನರಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಇಲ್ಲಿ ಬೋಲ್ಡ್ ಕೂಡ ಮಾಡ್ಕೋಬಹುದು. ಈ ಟೈಟಲ್ನ ಬೋಲ್ಡ್ ಅಥವಾ ಇಟಾಲಿಯನ್ನು ಅಥವಾ ಅಂಡರ್ಲೈನ್ ಯಾವ ರೀತಿ ಬೇಕೋ ಆ ರೀತಿ ನಾವು ಮಾಡ್ಕೋಬಹುದು ನೋಡಿ. ಈ ರೀತಿ ಮಾಡಿದ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ಅನ್ಟೈಟಲ್ ಕ್ವಶನ್ ಅಂತ ಇದೆ. ಕ್ವಶನ್ ನಂಬರ್ ಒನ್ ಸ್ನೇಹಿತರೆ, ಒಂದೇ ಒಂದು ಕ್ವಶನ್ ನಾವು ಯಾವ ರೀತಿ ಆ್ಯಡ್ ಮಾಡ್ಬೇಕು ಅಂತ ಇಲ್ಲಿ ಬರ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಕ್ವಶನನ್ನು ಹಾಕ್ಬೇಕಾಗತ್ತೆ. ನಾವು ಫುಲ್ ನೇಮ್ ಅಂತ ನಾನು ಮೊಟ್ಟ ಮೊದಲ ಒಂದು ಕ್ವಶನ್ನಲ್ಲಿ ಫುಲ್ ನೇಮ್ ಅಂತ ಹಾಕ್ತೀನಿ. ನಾವು ಜನರಿಂದ ಅವರ ಒಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಇದನ್ನು ಕೂಡ ನಾವು ಬೋಲ್ಡ್ ಅಥವಾ ಇಟಾಲಿಯನ್ ಅಥವಾ ಅಂಡರ್ಲೈನ್ ಮಾಡ್ಕೋಬಹುದು. ನಂತರದಲ್ಲಿ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಅಂತ ಇದೆ ಕ್ವಶನ್ಗೆ ಆನ್ಸರು. ಇಲ್ಲಿಗೆ ಆನ್ಸರ್ನ ನಾವು ಯಾವ ರೀತಿ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಕ್ವಶನ್ ಮೇಲ್ಗಡೆ ಆಯಿತು, ಫುಲ್ ನೇಮ್ ಅಂದರೆ ನಿಮ್ಮ ಹೆಸರು ಏನು ಅಂತ. ಇಲ್ಲಿ ಆನ್ಸರ್ನ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಆನ್ಸರ್ನ ಯಾವ ಟೈಪ್ನಲ್ಲಿ ನಮಗೆ ಆನ್ಸರ್ನ ಅನ್ನೋದು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಶಾರ್ಟ್ ಆನ್ಸರು ಅಥವಾ ಪ್ಯಾರಾಗ್ರಾಫು, ಮಲ್ಟಿಪಲ್ ಚಾಯ್ಸು ಅಥವಾ ಫೈಲ್ ಅಪ್ಲೋಡ್ ಅಂತಲೂ ಕೂಡ ನಾವು ಆಪ್ಷನ್ನ ಮಾಡಬಹುದು. ಇಲ್ಲಿ ನಾನು ಶಾರ್ಟ್ ಆನ್ಸರ್ ಅಂತ ಕ್ಲಿಕ್ ಮಾಡ್ತೀನಿ, ಯಾಕೆಂದರೆ ನಾವು ಹೆಸರು ಕೇವಲ ಒಂದೇ ಲೈನಲ್ಲಿ ಬರುತ್ತೆ. ಅದಕ್ಕಾಗಿ ನಾನು ಶಾರ್ಟ್ ಆನ್ಸರ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ರಿಕ್ವೈರ್ಡ್ ಅಂತ ಏನಿದೆ, ಈ ಒಂದು ಆಪ್ಷನ್ ನಾವು ಆನ್ ಮಾಡಿದರೆ ಅದು ಕಂಪಲ್ಸರಿಯಾಗಿ ಆ ಆಪ್ಷನ್ ಅದು ಫಿಲ್ ಮಾಡ್ಕೊಳ್ಳುತ್ತೆ. ಅಂದರೆ ಅಲ್ಲಿ ಒಂದು ಸ್ಟಾರ್ ಬರುತ್ತೆ ಸ್ನೇಹಿತರೆ, ರೆಡ್ ಕಲರ್ನಲ್ಲಿ ಸ್ಟಾರ್ ಬಂದರೆ ಅದು ಕಂಪಲ್ಸರಿಯಾಗಿ ಅವರು ಆ ಒಂದು ಆಪ್ಷನನ್ನು ಫಿಲ್ ಮಾಡಲೇಬೇಕು. ಈ ಒಂದು ಫಾರ್ಮ್ನ, ಗೂಗಲ್ ಫಾರ್ಮ್ನ ಯಾರು ಫಿಲ್ ಮಾಡ್ತಾ ಇದ್ದಾರೆ ಅವರು ಅದನ್ನು ಫಾರ್ಮ್ನ ಫಿಲ್ ಮಾಡಲೇಬೇಕು. ನಂತರದಲ್ಲಿ ಎರಡನೇ ಕ್ವಶನ್ನ ಒಂದು ತೊಗೋಬೇಕು ಅಂದರೆ ಕೆಳಗಡೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಎರಡನೇ ಕ್ವಶನ್ನ ತೊಗೊಳ್ತಾ ಇದ್ದೀವಿ. ಎರಡನೇ ಕ್ವಶನ್ನಲ್ಲಿ ನಾವು ಏನಾದರೂ ಒಂದು ಕ್ವಾಲಿಫಿಕೇಷನ್ ಅಂತ ನಾನು ಆ್ಯಡ್ ಮಾಡ್ತೀನಿ, ಓಕೆನಾ? ಕ್ವಾಲಿಫಿಕೇಷನ್ ಅಂತ ಅದು ಕೂಡ ಶಾರ್ಟ್ ಆನ್ಸರ್ ಅಂತ ಇದು ಆಟೋಮೆಟಿಕ್ಕಾಗಿ ತೊಗೊಂಡಿದೆ. ಇಲ್ಲಿಂದ ನಾವು ಇದನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಚೆಕ್ ಬಾಕ್ಸಸ್ ಅಂತ ತೊಗೋಬೋದು, ಯಾವುದೇ ರೀತಿಯಲ್ಲಿ ನಾವು ಆನ್ಸರ್ ಯಾವ ರೀತಿ ಜನ ಅಲ್ಲಿ ಯಾವ ರೀತಿ ಆನ್ಸರ್ ಮಾಡ್ಬೋದು ಅಂತಲೂ ಕೂಡ ಅಂತ ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಫಸ್ಟ್ ನೇಮ್ ಆಯಿತು, ಇಲ್ಲಿ ನೋಡಿ ಸ್ಟಾರ್ ಬಂದಿದೆ ಸ್ನೇಹಿತರೆ ಮೇಲ್ಗಡೆ. ಆನಂತರದಲ್ಲಿ ಇಲ್ಲಿ ಕ್ವಾಲಿಫಿಕೇಷನ್ ಶಾರ್ಟ್ ಆನ್ಸರ್. ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಮೂರನೇ ಒಂದು ಕ್ವಶನನ್ನು ಹಾಕ್ತಾ ಇದ್ದೀವಿ ಗೂಗಲ್ ಫಾರ್ಮ್ನಲ್ಲಿ. ಮೂರನೇ ಕ್ವಶನ್ ಏನು ಅಂದರೆ ಪರ್ಮನೆಂಟ್ ಅಡ್ರೆಸ್ ಅಂತ ನಾನು ತೊಗೊಂಡಿದ್ದೀನಿ. ಇಲ್ಲಿ ಏನು ಮಾಡ್ಬೇಕಂದ್ರೆ ಪ್ಯಾರಾಗ್ರಾಫ್ ಅಂತ ಏನಿದೆ ಇದನ್ನು ಚೇಂಜ್ ಮಾಡಿಬಿಟ್ಟು, ಸಾರಿ, ಪ್ಯಾರಾಗ್ರಾಫನ್ನೇ ಹಾಕ್ಬೇಕಾಗತ್ತೆ. ಶಾರ್ಟ್ ಆನ್ಸರ್ ಇದ್ದರೆ ಅದನ್ನು ಚೇಂಜ್ ಮಾಡಿಬಿಟ್ಟು ನಾವು ಪರ್ಮನೆಂಟ್ ಅಡ್ರೆಸ್ನ ಒಂದೇ ಲೈನಲ್ಲಿ ಶಾರ್ಟ್ ಆನ್ಸರ್ನಲ್ಲಿ ಬರಲ್ಲ, ಹಾಕೋದಕ್ಕೆ ಬರಲ್ಲ, ಅದಕ್ಕಾಗಿ ಪ್ಯಾರಾಗ್ರಾಫ್ ಅಂತ ನಾವು ತೊಗೊಳ್ತೀವಿ. ಇಲ್ಲಿ ಇದನ್ನು ಕೂಡ ನಾವು ಬೋಲ್ಡ್ ಮಾಡ್ಕೋಬೋದು. ಮೂರು ಆಪ್ಷನ್ ಆಯಿತು ಸ್ನೇಹಿತರೆ. ಇಲ್ಲಿ ಮತ್ತೆ ಹೊಸ ಆಪ್ಷನನ್ನು ಆ್ಯಡ್ ಮಾಡ್ಬೇಕಂದ್ರೆ ಕೆಳಗಡೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಮತ್ತೆ ಹೊಸ ಆಪ್ಷನನ್ನು ಆ್ಯಡ್ ಮಾಡಬಹುದು. ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ನಾನು ನಾಲ್ಕನೇ ಆಪ್ಷನ್ನ ತೊಗೊಂಡಿದ್ದೀನಿ. ಇಲ್ಲಿ ಡಾಕ್ಯುಮೆಂಟ್ನ ಅವರು ಅಪ್ಲೋಡ್ ಅವ್ರ ಕಡೆಯಿಂದ ನಾವು ಏನಾದರೂ ಡಾಕ್ಯುಮೆಂಟ್ನ ತೊಗೋಬೇಕು ಅಂದರೆ ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಅನ್ನೋಂಥ ಫೈಲ್ ಅಪ್ಲೋಡ್ ಅನ್ನೋಂಥ ಆಪ್ಷನನ್ನು ಕೊಡಬೇಕಾಗತ್ತೆ. ಕೊಟ್ಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಇಲ್ಲಿ ನೋಡಿ ಲೆಟ್ಸ್ ರೆಸ್ಪಾಂಡೆಂಟ್ಸ್ ಅಪ್ಲೋಡ್ ಫೈಲ್ಸ್ ಟು ಡ್ರೈವ್ ಅಂತ ಬರ್ತಾ ಇದೆ. ಇಲ್ಲಿ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು.
ಮಾಡಿದ ತಕ್ಷಣದಲ್ಲಿ ಅಲ್ಲಿ ಅಪ್ಲೋಡ್ ಅನ್ನೋಂಥ ಒಂದು ಆಪ್ಷನ್ ಬರುತ್ತೆ. ಆ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರು ಒಂದು ಫೈಲನ್ನು ಅಪ್ಲೋಡ್ ಮಾಡ್ಬೋದು, ಅಥವಾ ನಾವು ಏನಾದರೂ ಮಾರ್ಕ್ಶೀಟು ಅಥವಾ ಏನಾದರೂ ಅವ್ರ ಕಡೆಯಿಂದ ಡೀಟೇಲ್ಸ್ನ ಡಾಕ್ಯುಮೆಂಟ್ನ ತೊಗೊಳ್ತಾ ಇದ್ದೀವಿ ಅಂದರೆ ಇಲ್ಲಿ ಅಪ್ಲೋಡನ್ನು ಮಾಡ್ಕೋಬೋದು. ಅಂದರೆ ಫುಲ್ ನೇಮು ಇಲ್ಲಿ ಇಷ್ಟು ಆಪ್ಷನ್ ಆಯಿತು, ನಂತರದಲ್ಲಿ ಇಲ್ಲಿ ಸೆಂಡ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಇನ್ನೂ ಜಾಸ್ತಿ ಆಪ್ಷನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಪ್ಷನನ್ನು ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಸೆಂಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಈ ರೀತಿ ನೋಡಿ ಡೀಟೇಲ್ಸ್ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ಒಂದು ಪಕ್ಕದಲ್ಲಿ ಲಿಂಕ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಲಿಂಕ್ನ ಜನ್ರೇಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಪಿ ಅಂತ ಕ್ಲಿಕ್ ಮಾಡಿಬಿಟ್ಟು ಈ ಲಿಂಕನ್ನು ನಾವು ಯಾರಿಗೆ ಬೇಕಾದರೂ ಶೇರ್ ಮಾಡ್ಬೋದು. ಎಲ್ಲಿ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ಬೋದು, ಅಥವಾ ವಾಟ್ಸಪ್ನಲ್ಲಿ ಶೇರ್ ಮಾಡ್ಬೋದು, ಗ್ರೂಪಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಎಲ್ಲಿ ಬೇಕಾದರೂ ಅದನ್ನು ಆ ಒಂದು ಲಿಂಕನ್ನು ನಾವು ಶೇರ್ ಮಾಡಿಬಿಟ್ಟು ಆ ಲಿಂಕ್ ಮೇಲೆ ಅವ್ರು ಕ್ಲಿಕ್ ಮಾಡಿದರೆ ನಮ್ಮ ಒಂದು ಫಾರ್ಮ್ ಅವ್ರಿಗೆ ಓಪನ್ ಆಗುತ್ತೆ. ಆ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ನ ಅವ್ರು ಅಪ್ಲೋಡ್ ಮಾಡಿದರೆ ಅವ್ರು ಕಳಿಸಿರುವಂಥ ಎಲ್ಲ ಡೀಟೇಲ್ಸ್ ನಮಗೆ ಬಂದು ತಲುಪುತ್ತೆ. ಇಲ್ಲಿ ನೋಡಿ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ ರೀತಿ ಅವರು ಫಿಲ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಈ ರೀತಿ ಅವ್ರಿಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಅವ್ರಿಗೆ ಫಾರ್ಮ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಫುಲ್ ನೇಮು, ಕ್ವಾಲಿಫಿಕೇಷನು, ಪರ್ಮನೆಂಟ್ ಅಡ್ರೆಸ್ಸು. ಇಲ್ಲಿ ನೋಡಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ನಾನು ನಾಲ್ಕನೇ ಆಪ್ಷನ್ ಹಾಕಿದ್ದೆ. ಇಲ್ಲಿ ನೋಡಿ ಆ್ಯಡ್ ಫೈಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರು ನಾವು ಹೇಳಿರುವಂಥ ಡಾಕ್ಯುಮೆಂಟ್ಸ್ನ ಅವರು ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಇಲ್ಲಿ ನೋಡಿ, ನಾನು ಅಪ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬ್ರೌಸ್ ಅಂತ ಕ್ಲಿಕ್ ಮಾಡಿ, ಬ್ರೌಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಫೈಲ್ನ ತೊಗೊಂಡು ಇಲ್ಲಿ ಯಾವುದಾದ್ರೂ ಒಂದು ಫೈಲನ್ನು ಫೋಟೋ ಇರ್ಬೋದು ಅಥವಾ ಯಾವುದಾದ್ರೂ ಒಂದು PDF ಡಾಕ್ಯುಮೆಂಟ್ ಇರ್ಬೋದು, ಇಲ್ಲಿಂದ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ನಾವು ಅವರು ಅಪ್ಲೋಡ್ ಮಾಡ್ತಾರೆ ಸ್ನೇಹಿತರೆ. ಅಪ್ಲೋಡ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡಿ ಹೆಸರು ಎಲ್ಲವನ್ನು ಕೂಡ ನಾನು ಫಿಲ್ ಮಾಡಿದ್ದೀನಿ. ನಂತರದಲ್ಲಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಅಂದರೆ ಅವರು ನಾವು ಈ ಲಿಂಕ್ನ ಯಾರಿಗೆ ಕಳಿಸಿರ್ತೀವಿ ಅವರು ಅದನ್ನು ಆ ರೀತಿ ಫಿಲ್ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಮಾಡ್ತಾರೆ. ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ರೆಸ್ಯೂಮ್ ಅನ್ನೋದು ಇಲ್ಲಿ ಸಬ್ಮಿಟ್ ಆಗಿದೆ. ಆ ನಂತರದಲ್ಲಿ ಅದು ನಮ್ಮ ಫೋನಲ್ಲಿ ಯಾವ ರೀತಿ ತೋರಿಸುತ್ತೆ ಅಂತಾನು ಹೇಳ್ತೀನಿ. ಅವರು ಸಬ್ಮಿಟ್ ಮಾಡಿರುವಂಥ ರೆಸ್ಯೂಮ್ ಅನ್ನೋದು ಇಲ್ಲಿ ನೋಡಿ ರಿಸ್ಪಾನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಗೂಗಲ್ ಫೈಲ್ಸ್ನಲ್ಲಿ, ಸಾರಿ ಗೂಗಲ್ ಫಾರ್ಮ್ನಲ್ಲಿ. ರಿಸ್ಪಾನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಎಷ್ಟು ಜನ ರಿಸ್ಪಾನ್ಸ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ನೋಡಿ ಫೈಲ್, ಅವರು ಅಪ್ಲೋಡ್ ಮಾಡಿರುವಂಥ ಫೈಲು, ಅವ್ರ ಹೆಸರು, ಅವ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ಶೋ ಆಗ್ತಾ ಇರುತ್ತೆ. ಇಲ್ಲಿ ಎಷ್ಟು ಜನರಿಗೆ ನಾವು ಲಿಂಕ್ನ ಕಳಿಸಿದ್ರು ಕೂಡ ಎಷ್ಟು ಜನ ಒಂದು ರಿಸ್ಪಾನ್ಸ್ ಮಾಡಿದ್ದಾರೆ ಅಥವಾ ಎಷ್ಟು ಜನ ಆ ಫಾರ್ಮ್ನ ಫಿಲ್ ಮಾಡಿದ್ದಾರೆ ಅಂತ ನಮಗೆ ಸಂಪೂರ್ಣವಾದಂಥ ಡೇಟಾ ಅನ್ನೋದು ಸಿಗುತ್ತೆ. ಈ ರೀತಿ ನಾವು ಸಂಪೂರ್ಣವಾಗಿ ಒಂದು ಫೈಲ್ನ ನಾವು ಮ್ಯಾನೇಜ್ ಮಾಡಬಹುದು. ಗೂಗಲ್ ಫಾರ್ಮ್ಸ್ನ ನಾವು ಮ್ಯಾನೇಜ್ ಮಾಡಬಹುದು. ಹಾಗೆ ಸ್ನೇಹಿತರು, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.